ಜಾಮೀನು ಸಿಕ್ಕ ಮೇಲೆ ಒಂದು ರೀತಿಯ ಅದ್ದೂರಿ ಮೆರವಣಿಗೆಯನ್ನ ಮಾಡಿರೋ ಬಿಜೆಪಿ ಅವರೇ ಅದಕ್ಕೆ ಉತ್ತರ ಕೊಡ್ಬೇಕು. ನಾನು ಉತ್ತರ ಕೊಡೋದಲ್ಲ, ನಾನು ಉತ್ತರ ಕೊಡೋದೇನಿದೆ, ನಮಗೆಲ್ಲ ಆಶ್ಚರ್ಯ ಆಗಿದೆ. ಇವತ್ತು ಏನು ಅವರ ಪಕ್ಷದ ಏನು ಸಿದ್ಧಾಂತ ಇದೆಯಲ್ಲ, ಅವ್ರ ಪಕ್ಷ ಮಾತಾಡ್ತಾ ಇರೋದು, ಯಡಿಯೂರಪ್ಪನವರು ಹೇಳ್ತಾ ಇರೋಂತ ಕೆಲವು ವಿಚಾರಗಳು ಎಲ್ಲ ಕೂಡ ಈಗ ನಾನು ಕೋರ್ಟದಕ್ಕೆ ನಾನು ಬಾಯಕ್ಕೆ ಹೋಗಲ್ಲ. ಕೋರ್ಟ್ ಏನು ಹೇಳಿದೆ, ಕೋರ್ಟ್ ಯಾವ ಲೆಕ್ಕಾಚಾರದಲ್ಲಿ ಹೇಳಿದೆ, ಕೋರ್ಟ್ ಅವರು ಬಹಳ ಬುದ್ಧಿವಂತಿಕೆಯಿಂದ ಏನಾದ್ರು ಒಂದು ತೀರ್ಮಾನಗಳು ಮಾಡಿರ್ತಾರೆ. ಸರೆಂಡರ್ ಆಗಲಿ ಅಂತ ಹೇಳ್ಬೋದು, ತಪ್ಪಿಸ್ಕೊಂಡಿರೋ ಬದಲು ಫಸ್ಟ್ ಸರೆಂಡರ್ ಆಗಲಿ ಅಂತ ಹೇಳ್ಬೋದು. ನಾನು ಹಿಂದೆ ಯಾವುದೋ ಡೆಲ್ಲಿ ಕೇಸ್ ನೋಡಿದ್ದೀನಿ, ಕೋರ್ಟ್ ಅವರು ಅವರ ಬುದ್ಧಿವಂತಿಕೆಯಿಂದ ಏನೇನು ಮಾಡಿರ್ತಾರೋ ನಾನು ಅದ್ರ ಬಗ್ಗೆ ಕ್ವಶನ್ ಮಾಡಕ್ಕೆ ಹೋಗಲ್ಲ. ಅದು ಅವರು ಬಹಳ ಲೆಕ್ಕಾಚಾರ ಇರ್ತದೆ. ಬಟ್ ಬಿಜೆಪಿ ಅವರು ಫೋನ್ ಮಾಡ್ಕೊಳ್ತಾರೆ, ಈಗ ಅವರೇ ಹೇಳ್ತಾ ಇದ್ದಾರೆ, ಮಾಡಾಳೆ ಹೇಳ್ತಾ ಇದ್ದಾರೆ ನಮಗೆ ನಂದೇನೋ ಭಾಳ ದೊಡ್ಡ ಸಂಪತ್ತಿನ ಬಿಸ್ನೆಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರ ಪಾರ್ಟಿ ಅವ್ರು ಹೇಳಿ ಇಷ್ಟು ದಿನ ಸಮರ್ಥನೆ ಮಾಡ್ಕೊತಿದ್ರಲ್ಲ, ಅವ್ರ ಅಶೋಕ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಎಲ್ಲ ಬಹಳ ಸಮರ್ಥನೆ ಮಾಡ್ಕೊಳ್ತಿದ್ರು. ನಾವು ಸಾಧನೆ ಮಾಡುದು ಅಂತೇಳಿ ಏನ್ ಲೋಕಾಯುಕ್ತ ಸಾಧನೆ ಮಾಡಿದ್ದಾರೆ, ಕೋರ್ಟ್ ಹೇಳಿ ಲೋಕಾಯುಕ್ತ ಪವರ್ಸ್ ಸಿಕ್ಕಿದೆ. ಇವರು ಸರ್ಕಾರ ಬಂದ ತಕ್ಷಣ ರೆಸೊಲ್ಯೂಷನ್ ಮಾಡಿಬಿಟ್ಟು ನಾವು ಇದನ್ನ ACB ತೆಗೆದಾಕ್ತಿವಿ, ಲೋಕಾಯುಕ್ತ ಮಾಡ್ತೀವಿ, ಲೋಕಾಯುಕ್ತಾಗ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಅವ್ರು ಮಾಡಲಿಲ್ಲ, ಕೋರ್ಟ್ ಅವರು ಮಧ್ಯಪ್ರವೇಶ ಮಾಡಿ ಲೋಕಾಯುಕ್ತಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇವ್ರದೇನು ಸಾಧನೆ ಇದೆ, ಜಾಮೀನು ಸಿಕ್ಕ ಮೇಲೆ ಒಂದು ರೀತಿಯ ಅದ್ದೂರಿ ಮೆರವಣಿಗೆಯನ್ನ ಮಾಡಿರೋ ಬಿಜೆಪಿ ಅವರೇ ಅದಕ್ಕೆ ಉತ್ತರ ಕೊಡ್ಬೇಕು. ನಾನು ಉತ್ತರ ಕೊಡೋದಲ್ಲ, ನಾನು ಉತ್ತರ ಕೊಡೋದೇನಿದೆ, ನಮಗೆಲ್ಲ ಆಶ್ಚರ್ಯ ಆಗಿದೆ. ಇವತ್ತು ಏನು ಅವರ ಪಕ್ಷದ ಏನು ಸಿದ್ಧಾಂತ ಇದೆಯಲ್ಲ, ಅವ್ರ ಪಕ್ಷ ಮಾತಾಡ್ತಾ ಇರೋದು, ಯಡಿಯೂರಪ್ಪನವರು ಹೇಳ್ತಾ ಇರೋಂಥ ಕೆಲವು ವಿಚಾರಗಳು ಎಲ್ಲ ಕೂಡ ಈಗ ನಾನು ಕೋರ್ಟದಕ್ಕೆ ನಾನು ಬಾಯಕ್ಕೆ ಹೋಗಲ್ಲ. ಕೋರ್ಟ್ ಏನು ಹೇಳಿದೆ, ಕೋರ್ಟ್ ಯಾವ ಲೆಕ್ಕಾಚಾರದಲ್ಲಿ ಹೇಳಿದೆ, ಕೋರ್ಟ್ ಅವರು ಬಹಳ ಬುದ್ಧಿವಂತಿಕೆಯಿಂದ ಏನಾದ್ರು ಒಂದು ತೀರ್ಮಾನಗಳು ಮಾಡಿರ್ತಾರೆ. ಸರೆಂಡರ್ ಆಗಲಿ ಅಂತ ಹೇಳ್ಬೋದು, ತಪ್ಪಿಸ್ಕೊಂಡಿರೋ ಬದಲು ಫಸ್ಟ್ ಸರೆಂಡರ್ ಆಗಲಿ ಅಂತ ಹೇಳ್ಬೋದು. ನಾನು ಹಿಂದೆ ಯಾವುದೋ ಡೆಲ್ಲಿ ಕೇಸ್ ನೋಡಿದ್ದೀನಿ, ಕೋರ್ಟ್ ಅವರು ಅವರ ಬುದ್ಧಿವಂತಿಕೆಯಿಂದ ಏನೇನು ಮಾಡಿರ್ತಾರೋ ನಾನು ಅದ್ರ ಬಗ್ಗೆ ಕ್ವಶನ್ ಮಾಡಕ್ಕೆ ಹೋಗಲ್ಲ. ಅದು ಅವರು ಬಹಳ ಲೆಕ್ಕಾಚಾರ ಇರ್ತದೆ. ಬಟ್ ಬಿಜೆಪಿ ಅವರು ಫೋನ್ ಮಾಡ್ಕೊಳ್ತಾರೆ, ಈಗ ಅವರೇ ಹೇಳ್ತಾ ಇದ್ದಾರೆ, ಮಾಡಾಳೆ ಹೇಳ್ತಾ ಇದ್ದಾರೆ ನಮಗೆ ನಂದೇನೋ ಭಾಳ ದೊಡ್ಡ ಸಂಪತ್ತಿನ ಬಿಸ್ನೆಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರ ಪಾರ್ಟಿ ಅವ್ರು ಹೇಳಿ ಇಷ್ಟು ದಿನ ಸಮರ್ಥನೆ ಮಾಡ್ಕೊತಿದ್ರಲ್ಲ, ಅವ್ರ ಅಶೋಕ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಎಲ್ಲ ಬಹಳ ಸಮರ್ಥನೆ ಮಾಡ್ಕೊಳ್ತಿದ್ರು, ನಾವು ಸಾಧನೆ ಮಾಡುದು ಅಂತೇಳಿ ಏನ್ ಲೋಕಾಯುಕ್ತ ಸಾಧನೆ ಮಾಡಿದ್ದಾರೆ, ಕೋರ್ಟ್ ಹೇಳಿ ಲೋಕಾಯುಕ್ತ ಪವರ್ಸ್ ಸಿಕ್ಕಿದೆ. ಇವರು ಸರ್ಕಾರ ಬಂದ ತಕ್ಷಣ ರೆಸೊಲ್ಯೂಷನ್ ಮಾಡಿಬಿಟ್ಟು ನಾವು ಇದನ್ನ ACB ತೆಗೆದಾಕ್ತಿವಿ, ಲೋಕಾಯುಕ್ತ ಮಾಡ್ತೀವಿ, ಲೋಕಾಯುಕ್ತಾಗ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಅವ್ರು ಮಾಡಲಿಲ್ಲ, ಕೋರ್ಟ್ ಅವರು ಮಧ್ಯಪ್ರವೇಶ ಮಾಡಿ ಲೋಕಾಯುಕ್ತಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇವ್ರದೇನು ಸಾಧನೆ ಇದೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.